ಥೈರಾಯ್ಡ್ ನಮ್ಮ ದೇಹದ ಅನೇಕ ಪ್ರಮುಖ ಕಾರ್ಯಗಳನ್ನು ನಿಯಂತ್ರಿಸಲು ಸಹಾಯ ಮಾಡುವ ಹಾರ್ಮೋನುಗಳನ್ನು ನಿಯಂತ್ರಿಸುವ ಅಂಗ. ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಅದು ನಮ್ಮ ಇಡೀ ದೇಹದ ಮೇಲೆ ಪರಿಣಾಮ ಬೀರಬಹುದು. ದೇಹದಲ್ಲಿ ಥೈರಾಯ್ಡ್ ಉತ್ಪಾದನೆ ಹೆಚ್ಚಾದರೂ ಅಪಾಯ, ತೀರಾ ಕಡಿಮೆಯಾದರೂ ಅಪಾಯ. ಹೀಗಾಗಿ ಥೈರಾಯ್ಡ್ ಸಮಸ್ಯೆ ಹೊಂದಿರೋ ಜನರು ಸೇವಿಸಲೇಬಾರದ 5 ಆಹಾರಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಥೈರಾಯ್ಡ್ ಸಮಸ್ಯೆಯೇ? ಹಾಗಿದ್ರೆ ಈ 5 ಆಹಾರ ಸೇವಿಸಬೇಡಿ. ನಮ್ಮ ದೇಹದಾದ್ಯಂತ ನಾವು ಗ್ರಂಥಿಗಳನ್ನು ಹೊಂದಿರ್ತೀವಿ. ಥೈರಾಯ್ಡ್ ನಮ್ಮ ದೇಹದ ಅನೇಕ ಪ್ರಮುಖ ಕಾರ್ಯಗಳನ್ನು ನಿಯಂತ್ರಿಸಲು ಸಹಾಯ ಮಾಡುವ ಹಾರ್ಮೋನುಗಳನ್ನು ನಿಯಂತ್ರಿಸುವ ಅಂಗ. ನಮ್ಮ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡದಿದ್ರೆ ಅದು ನಮ್ಮ ಇಡೀ ದೇಹದ ಮೇಲೆ ಪರಿಣಾಮ ಬೀರಬಹುದು. ನಮ್ಮ ದೇಹವು ಹೆಚ್ಚು ಥೈರಾಯ್ಡ್ ಹಾರ್ಮೋನನ್ನು ಉತ್ಪಾದಿಸಿದರೆ ನಾವು ಹೈಪರ್ ಥೈರಾಯ್ಡಿಸಮ್ ಎಂಬ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಒಂದು ವೇಳೆ ದೇಹವು ಥೈರಾಯ್ಡ್ ಹಾರ್ಮೋನನ್ನು ಕಡಿಮೆ ಮಾಡಿದರೆ ಅದನ್ನು ಹೈಪೋಥೈರಾಯ್ಡಿಸಮ್ ಅಂತ ಕರೆಯಲಾಗುತ್ತೆ. ಅಂದಹಾಗೆ ಈ ಎರಡೂ ಸಮಸ್ಯೆಗಳು ಗಂಭೀರವಾಗಿರ್ತವೆ. ಥೈರಾಯ್ಡ್ ಚಯಾಪಚಯವನ್ನು ನಿಯಂತ್ರಿಸುವ ಥೈರಾಯ್ಡ್ ಹಾರ್ಮೋನುಗಳನ್ನು ಬಿಡುಗಡೆ ಮಾಡೋದು ಮತ್ತು ನಿಯಂತ್ರಿಸುವ ಕೆಲಸ ಮಾಡುತ್ತೆ. ಚಯಾಪಚಯವು ನಮ್ಮ ದೇಹಕ್ಕೆ ನಾವು ತೆಗೆದುಕೊಳ್ಳುವ ಆಹಾರವು ಶಕ್ತಿಯಾಗಿ ರೂಪಾಂತರಗೊಳ್ಳುವ ಪ್ರಕ್ರಿಯೆಯಾಗಿದೆ. ನಮ್ಮ ದೇಹದ ಅನೇಕ ವ್ಯವಸ್ಥೆಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಈ ಶಕ್ತಿಯನ್ನು ನಮ್ಮ ಇಡೀ ದೇಹದಾದ್ಯಂತ ಬಳಸಲಾಗುತ್ತೆ. ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡಿದಾಗ ಚಯಾಪಚಯವನ್ನು ಸರಿಯಾದ ದರದಲ್ಲಿ ಕೆಲಸ ಮಾಡಲು ಸರಿಯಾದ ಪ್ರಮಾಣದ ಹಾರ್ಮೋನುಗಳನ್ನು ನಿರ್ವಹಿಸುತ್ತೆ. ಅದಾಗೆ ಥೈರಾಯ್ಡ್ ಹೊಂದಿರುವ ಜನರು ಯಾವ 5 ಆಹಾರಗಳನ್ನು ಸೇವಿಸಬಾರದು ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲಿದೆ. ಶೇಂಗಾ ಬೀಜಗಳನ್ನು ತಿನ್ನೋದ್ರಿಂದ ಅವುಗಳಲ್ಲಿನ ಗೋಯಿಟ್ರೋಜಿನ್ಗಳ ಉಪಸ್ಥಿತಿಯಿಂದಾಗಿ ಹೈಪೋಥೈರಾಯ್ಡಿಸಮ್ ಅನ್ನು ಹದಗೆಡಿಸಬಹುದು. ಆದ್ದರಿಂದ ಹೈಪೋಥೈರಾಯ್ಡ್ ಹೊಂದಿರುವ ಜನರು ಕಡಲೆಕಾಯಿ ಅಥವಾ ಪೀನಟ್ ಬಟರ್ ಸೇವನೆಯನ್ನು ನಿಲ್ಲಿಸಬೇಕು. ರಾಗಿ ಆರೋಗ್ಯಕರವಾದ ಆಹಾರ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಆದರೆ ಕಬ್ಬಿಣ, ಕ್ಯಾಲ್ಶಿಯಂ ಮತ್ತು ನಾರಿನಂಶದಿಂದ ಸಮೃದ್ಧವಾಗಿರುವ ರಾಗಿ ಗೈಟ್ರೋಜೆನಿಕ್ ಆಹಾರವಾಗಿದೆ. ಇದನ್ನು ಚೆನ್ನಾಗಿ ನೆನೆಸಿ ಮತ್ತು ಬೇಯಿಸಿದ ನಂತರ ಆಗಾಗ ಅಪರೂಪಕ್ಕೆ ಮಾತ್ರ ಇದನ್ನು ಥೈರಾಯ್ಡಿಸಮ್ ಇದ್ದವರು ತಿನ್ನಬೇಕು ಅಷ್ಟೇ. ಇನ್ನು ಬಾದಾಮಿಯು ಸೆಲೆನಿಯಂ ಮತ್ತು ಮೆಗ್ನೀಷಿಯಂ ಅನ್ನು ಹೊಂದಿರುತ್ತೆ. ಇವೆರಡೂ ಥೈರಾಯ್ಡ್ ಕಾರ್ಯಕ್ಕೆ ಒಳ್ಳೆಯದು. ಆದರೆ ಬಾದಾಮಿಯು ಗೈಟ್ರೋಜೆನಿಕ್ ಹೊಂದಿರುವ ಆಹಾರವಾದ್ದರಿಂದ ಇದನ್ನು ಅತಿಯಾದ ಪ್ರಮಾಣದಲ್ಲಿ ಸೇವಿಸಿದಾಗ ಥೈರಾಯ್ಡ್ ಅನ್ನು ವಿಸ್ತರಿಸಬಹುದು. ಇದು ಅಯೋಡಿನನ್ನು ಹೀರಿಕೊಳ್ಳುವ ಥೈರಾಯ್ಡ್ ಗ್ರಂಥಿಯ ಸಾಮರ್ಥ್ಯವನ್ನೇ ಕಡಿಮೆ ಮಾಡುತ್ತೆ. ಆದ್ದರಿಂದ ಹೈಪೋಥೈರಾಯ್ಡ್ ಹೊಂದಿರುವ ಜನರು ಪ್ರತಿದಿನ 3-5 ಬಾದಾಮಿಗಳನ್ನಷ್ಟೇ ತಿನ್ನಬಹುದು. ಆದರೆ ಅದಕ್ಕಿಂತ ಹೆಚ್ಚಿಗೆ ತಿನ್ನಬಾರದು. ಇನ್ನು ಸೋಯಾ ಭರಿತ ಆಹಾರಗಳು ಥೈರಾಯ್ಡ್ ಔಷಧಿಗಳನ್ನು ಸರಿಯಾಗಿ ಹೀರಿಕೊಳ್ಳುವ ದೇಹದ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು. ಸೋಯಾ ಆಧಾರಿತ ಆಹಾರ ಉತ್ಪನ್ನಗಳಲ್ಲಿಯೂ ಸಹ ಗೈಟ್ರೋಜೆನ್ಗಳು ಪತ್ತೆಯಾಗಿವೆ. ಇದು ಥೈರಾಯ್ಡ್ ಗ್ರಂಥಿಯ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಆದ್ದರಿಂದ ಸೋಯಾ ಉತ್ಪನ್ನಗಳನ್ನು ಅವಾಯ್ಡ್ ಮಾಡಿ. ಇನ್ನು ಗೋಧಿಯು ಗ್ಲುಟನ್ ಅನ್ನು ಹೊಂದಿರುತ್ತೆ. ಹಾಗೆಯೇ ಇದು ಸಂಭಾವ್ಯ ಗೈಟ್ರೋಜೆನಿಕ್ ಆಹಾರವಾಗಿದೆ. ಆಟೋಇಮ್ಯೂನ್ ಹೈಪೋಥೈರಾಯ್ಡಿಸಮ್ ಸಂದರ್ಭದಲ್ಲಿ ಗೋಧಿಯ ಸೇವನೆಯನ್ನು ಕಡಿಮೆ ಮಾಡಲು ಸೂಚಿಸಲಾಗುತ್ತೆ. ಗ್ಲುಟನ್ ಮುಕ್ತ ಆಹಾರವನ್ನು ಸೇವಿಸುವ ಜನರು ಥೈರಾಯ್ಡ್ ಗ್ರಂಥಿಯ ಮೇಲೆ ದಾಳಿ ಮಾಡುವ ರಕ್ತದಲ್ಲಿನ ಪ್ರತಿಕಾಯಿಗಳ ಕಡಿಮೆ ಸಾಂದ್ರತೆಯನ್ನು ಹೊಂದಿರುತ್ತಾರೆ ಅಂತ ಸಂಶೋಧನೆ ಹೇಳುತ್ತೆ. ಹಾಗಿದ್ರೆ ಥೈರಾಯ್ಡ್ಗೆ ಉತ್ತಮ ಆಹಾರಗಳು ಯಾವ್ಯಾವು ಅನ್ನೋದು ನಿಮ್ಮ ಪ್ರಶ್ನೆಯಾಗಿರಬಹುದು. ಥೈರಾಯ್ಡ್ ಸಮಸ್ಯೆ ಇರೋರು ಕೊತ್ತಂಬರಿ, ತೆಂಗಿನಕಾಯಿ, ಬ್ರೆಜಿಲ್ ಬೀಜಗಳು, ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಮೂಂಗ್ ಬೀನ್ಸ್ ಹಾಗೆಯೇ ಇತರ ಆಹಾರಗಳನ್ನು ಸೇವಿಸಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಹೃದಯಾಘಾತ ತಪ್ಪಿಸೋಕೆ ವ್ಯಾಯಾಮವಷ್ಟೇ ಸಾಲದು. ನಿಮ್ಮ ಹೃದಯಕ್ಕಾಗಿ ನೀವು ಈ ಅಭ್ಯಾಸ ಬಿಡಲೇಬೇಕು. ಜಾಗತಿಕವಾಗಿ ಸಾವಿಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿರೋದು ಹೃದಯ ವೈಫಲ್ಯ. ವ್ಯಾಯಾಮ ಮಾಡಿದರೆ ಹೃದಯ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಅನ್ನೋ ನಂಬಿಕೆ ಇದೆ. ಇದು ಸಂಪೂರ್ಣ ಸುಳ್ಳಲ್ಲ. ಹಾಗಂತ ವ್ಯಾಯಾಮ ಒಂದೇ ಸಾಕಾಗುವುದು ಇಲ್ಲ. ಹೃದಯ ವೈಫಲ್ಯ ತಡೆಯಲು ನೀವು ಮುಖ್ಯವಾಗಿ ಮಾಡಿಕೊಳ್ಳಬೇಕಾದ ಒಂದಿಷ್ಟು ಬದಲಾವಣೆಗಳು ಇವೆ. ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಲು ನೀವು ಪ್ರತಿದಿನ ಗಂಟೆಗಟ್ಟಲೆ ಕಾರ್ಡಿಯೋ ಮಾಡ್ತಿರಬಹುದು. ಆದರೆ ಈ ಒಂದು ತಪ್ಪೇನಾದರೂ ನೀವು ಮಾಡ್ತಾ ಇದ್ರೆ ಆಗ ನೀವೆಷ್ಟೇ ಬೆವರಿಳಿಸಿದ್ರು ಕೂಡ ಅಷ್ಟೇನು ಪರಿಣಾಮಕಾರಿ ಆಗೋದಿಲ್ಲ ಅನ್ನತ್ತೆ ಹಾರ್ವರ್ಡ್ನ ಒಂದು ಹೊಸ ಅಧ್ಯಯನ. ಹೌದು, ಹೃದಯಕ್ಕೆ ಆರೋಗ್ಯಕರ ಅಂತ ದೈನಂದಿನ ದಿನಚರಿಯಲ್ಲಿ ಹೆಚ್ಚಿನ ದೈಹಿಕ ಚಟುವಟಿಕೆ ಸೇರಿಸಿದ್ರೂ ನೀವು ಬಹಳ ಸಕ್ಕರೆ ಪಾನೀಯಗಳನ್ನು ಸೇವಿಸ್ತಾ ಇದ್ರೆ ಹೃದಯಾಘಾತ ಅಪಾಯ ಇದ್ದೇ ಇರುತ್ತೆ ಅನ್ನತ್ತೆ ಈ ಅಧ್ಯಯನ. ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಬಗೆ ಬಗೆಯ ಜ್ಯೂಸಸ್, ತಂಪು ಪಾನೀಯಗಳು ಅಂದರೆ ಕೂಲ್ ಡ್ರಿಂಕ್ಸ್, ಹಾಗೇನೆ ಮನೆಯಲ್ಲಿ ಸಕ್ಕರೆ ಹಾಕಿ ಮಾಡುವ ಲಿಂಬು ಶರಬತ್ತಾದರೂ ಸರಿ, ಅತಿಯಾಗಿ ಸಕ್ಕರೆ ಸೇವಿಸ್ತಾ ಇದ್ರೆ ನೀವು ದೈಹಿಕವಾಗಿ ಸಕ್ರಿಯರಾಗಿದ್ರೂ ಕೂಡ ಅದರಿಂದ ಹೃದಯಕ್ಕೆ ಪ್ರಯೋಜನ ಇಲ್ಲ.
ಸಕ್ಕರೆ ಪಾನೀಯಗಳ ಅತಿಯಾದ ಸೇವನೆಯು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತೆ ಅನ್ನೋದು ಗೊತ್ತಿರೋ ವಿಷಯವೇ. ಈ ಪಾನೀಯಗಳು ಅಧಿಕ ಸಕ್ಕರೆಗಳನ್ನು ಒಳಗೊಂಡಿದ್ದು ತೂಕ ಹೆಚ್ಚಾಗುವುದು, ಸ್ಥೂಲ ಕಾಯಿತೆ, ಅಧಿಕ ರಕ್ತದ ಒತ್ತಡ, ರಕ್ತ ನಾಳಗಳಿಗೆ ಹಾನಿ, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸೋದು, ಉರಿಯೂತ, ಟ್ರೈಗ್ಲಿಸರೈಡ್ ಮಟ್ಟವನ್ನು ಹೆಚ್ಚಿಸೋದು ಹಾಗೇನೆ ಹೃದಯ ರಕ್ತನಾಳದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಸಾರ್ವಜನಿಕ ಆರೋಗ್ಯ ಶಿಫಾರಸುಗಳು ಸಕ್ಕರೆ ಪಾನೀಯಗಳ ಸೇವನೆಯನ್ನು ಸೀಮಿತಗೊಳಿಸೋದು ಮತ್ತು ಜೀವನ ಶೈಲಿ ಮಾರ್ಪಾಡುಗಳನ್ನು ಒಳಗೊಂಡಿವೆ. ಆದರೆ ದೈಹಿಕವಾಗಿ ಸಕ್ರಿಯವಾಗಿರೋರು ತಾನು ಸಕ್ಕರೆ ಸೇವಿಸಿದರೆ ಅಂಥ ಅಪಾಯ ಏನೂ ಆಗುವುದಿಲ್ಲ ಅಂದ್ಕೊಳ್ತಾರೆ. ಆದರೆ ಇದು ಮಾತ್ರ ತಪ್ಪು ಕಲ್ಪನೆ. ಹೃದ್ರೋಗವು ಪರಿಧಮನಿಯ ಕಾಯಿಲೆ ಮತ್ತು ಹೃದಯ ವೈಫಲ್ಯದಂತಹ ಪರಿಸ್ಥಿತಿಗಳನ್ನು ಒಳಗೊಳ್ಳುತ್ತೆ. ಇದು ಜಾಗತಿಕವಾಗಿ ಸಾವಿಗೆ ಪ್ರಮುಖ ಕಾರಣ ಆಗಿದೆ. ನೀವು ದೈಹಿಕವಾಗಿ ಸಕ್ರಿಯರಾಗಿದ್ದರೂ ಸಕ್ಕರೆ ಪಾನೀಯಗಳ ಅತಿಯಾದ ಸೇವನೆಯು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತೆ ಅಂತ ಈ ಅಧ್ಯಯನವು ಸೂಚಿಸಿದೆ. ನೀವು ಸಕ್ಕರೆ ಪಾನೀಯಗಳನ್ನು ಸೇವಿಸ್ತಾ ಇದ್ರೆ ವಾರದಲ್ಲಿ 150 ನಿಮಿಷಗಳ ವ್ಯಾಯಾಮವೂ ಕೂಡ ನಿಮಗೆ ಸಹಾಯ ಮಾಡೋದಿಲ್ಲ. 30 ಮೇಲ್ಪಟ್ಟ ಸುಮಾರು 100,000 ವಯಸ್ಕರನ್ನು ಅನುಸರಿಸಿ ಹಾರ್ವರ್ಡ್ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ US ನೇತೃತ್ವದ ಸಂಶೋಧಕರು WHO ಶಿಫಾರಸು ಮಾಡಿದ 150 ನಿಮಿಷಗಳ ಸಾಪ್ತಾಹಿಕ ವ್ಯಾಯಾಮ ಹೃದಯ ರಕ್ತನಾಳದ ಕಾಯಿಲೆಯಿಂದ ರಕ್ಷಿಸುವ ಗುರಿಯನ್ನು ಹೊಂದಿದ್ದು ಸಕ್ಕರೆಯ ದುಷ್ಪರಿಣಾಮಗಳನ್ನು ಎದುರಿಸಲು ಸಾಕಾಗುವುದಿಲ್ಲ ಅಂತ ಕಂಡುಹಿಡಿದಿದೆ. ದೈಹಿಕ ಚಟುವಟಿಕೆಯ ಮಟ್ಟವನ್ನು ಲೆಕ್ಕಿಸದೆ ವಾರಕ್ಕೆ 2 ಬಾರಿ ಈ ಪಾನೀಯಗಳನ್ನು ಸೇವಿಸುವವರು ಹೃದಯ ರಕ್ತನಾಳದ ಕಾಯಿಲೆಯ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಅಂತ ಅವರ ಡೇಟಾ ತೋರಿಸಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.